ವಿಷಯಗಳಿಲ್ಲದೆ ಹೋರಾಟ. ಮುಂದಿನ ಜೂನ್ವರೆಗೆ ಅಧಿಕಾರಕ್ಕಾಗಿ ನಿರ್ದಿಷ್ಟ ವಿಷಯಗಳಿಲ್ಲದೆ ಕಾಂಗ್ರೆಸ್ ಹೋರಾಟ ಮಾಡುತ್ತದೆ ಎಂದು ರಾಜ್ಯಸಭಾ ಸದಸ್ಯ ಜಗ್ಗೇಶ್ ತುಮಕೂರಿನಲ್ಲಿ ಟೀಕಿಸಿದರು. ಹಾಗಾಗಿ ಇವತ್ತು ಡಿಸಿ ಸಾಹೇಬರನ್ನ ಭೇಟಿ ಮಾಡಬೇಕಾಗಿದೆ, ಮತ್ತೆ ಅವರ ಜೊತೆಗೆ ಸ್ವಲ್ಪ ಕೆಲವು ಚರ್ಚೆಗಳನ್ನ ಮಾಡಿಕೊಂಡೆ. ತುಂಬ ಅದ್ಭುತವಾದ ಚರ್ಚೆ. ಅವರು ನನಗೆ ಕೊಟ್ಟಂಥ ಎರಡು ನನ್ನ ಮನಸ್ಸಲ್ಲಿರೋಂಥ ಒಂದು ಕೆಲವು ಐಡಿಯಾಗಳು, ಈ ಶಾಲೆಗಳ ಬಗ್ಗೆ ಎಲ್ಲ ನಾನು ಈ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಮಾಡೆಲ್ಲಾಗಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇಡೀ ಎಲ್ಲೆಲ್ಲೂ ಮಾಡೋಕ್ಕಾಗಲ್ಲ, ಹಾಗಾಗಿ ನಮ್ಮ ಮಹೇಶ್ವರದಲ್ಲಿರುವಂಥ ಗೌರ್ಮೆಂಟ್ ಶಾಲೆನ ಒಂದು ಮಾಡೆಲ್ ಶಾಲೆಯಾಗಿ ಮಾಡೋದ್ರ ಬಗ್ಗೆ ಅವರ ಜೊತೆಗೆ ಕೂತು ಒಂದು ಚರ್ಚೆ ಆಯಿತು. ಎರಡನೇದು, ನಮ್ಮ ತುರುವೇಕೆರೆ ತಾಲೂಕಲ್ಲಿ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ ಮಾಡಿ, ಅಲ್ಲಿ ಈ ಡಯಾಲಿಸಿಸ್ ಸೆಂಟ್ರು ಸರಿ ಇಲ್ಲ ಅನ್ನೋದು ಒಂದು ಕಾರಣ ಆಯಿತು, ಅದನ್ನು ಅಪ್ಗ್ರೇಡ್ ಮಾಡುವಂಥದ್ದು ಎರಡು ವಿಷಯ ಮತ್ತು ಒಂದು ಚರ್ಚೆ ಆಯಿತು. ಜೊತೆಗೆ ಇಲ್ಲಿ ಯಾವುದೋ ಒಂದು ಸಣ್ಣ ಕಚೇರಿ ಸರಿ ಕೊಟ್ಟು ಯಾರು ಕೂತು ಮಾತಾಡ್ಸೋಕ್ಕೆ ಒಂದು ಜಾಗ ನೋಡುವಂತ ಇಷ್ಟ. ಮಾತಾಡ್ತೀನಿ, ಅದು ಸರ್ಕಾರದ ವಿಷಯ ಎಲ್ಲ ತಿಳ್ಕೊಂಡು ನಾ ಮಾತಾಡಬೇಕು. ಹೌದು, ಅದನ್ನು ನಾನು ಮಾಹಿತಿ ತೊಗೊಂಡು ಮಾತ್ರ ಮಾತಾಡ್ತೀನಿ, ನನ್ನ ಅಭ್ಯಾಸ ಮಾಡಿಕೊಳ್ಳ. ನನಗಿರೋ ಮಾಹಿತಿ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಅವರು ಯಾರೋ ಕಾಂಗ್ರೆಸ್ ಕಾರ್ಯಕರ್ತನೇ ಎಸ್ತಿದ್ದಾನೆ ತನ್ನ ಯಾವುದೋ ಒಂದು ಸಿಟ್ಟಿಗೋಸ್ಕರ ಅನ್ನೋದು ಎಲ್ಲರಿಗೂ ಗೊತ್ತ, ಜಗಜ್ಜಾಹಿರ. ಆತನ ಕೆಲವು ಸಂದೇಶಗಳನ್ನು ಎಲ್ಲ ನಾನು ಗಮನಿಸಿದೆ ಕೂತ್ಕೊಂಡು. ಆತ ಹೇಳಿದಂಥದ್ದು, ನಾನು ಬೇಸಿಕಲಿ ಹಿಂದೆ ಜೆ ಡಿ ಎಸ್ಸಲ್ಲಿದ್ದೆ, ಆಮೇಲೆ ಕಾಂಗ್ರೆಸ್ಸಿಗೆ ಬಂದೆ. ನನಗೆ ಈ ನಮ್ಮ ಒಂದು ವಿಚಾರಧಾರೆಗಳು ಈ ಥರ ಮಾಡೋದು ನನಗೆ ಸಿಟ್ಟು ಬಂತು, ಹಾಗಾಗಿ ನಾನು ಮಾಡಿದೆ ಅಂತ ಹೇಳಿ ಕಡೆಗೆ ಅವನಿಗೆ ಅರೆಸ್ಟ್ ಆಗಿ ಬಿಲ್ ಕೂಡ ಆಗಿದೆ ಎಲ್ಲ ಗೊತ್ತಿರೋದು. ನಿಮಗೆ ಈ ಹೋರಾಟ ಅನ್ನತಕ್ಕದ್ದು ಎಲ್ಲಿವರೆಗೂ ಇರುತ್ತೆ ಅಂದರೆ ನೆಕ್ಸ್ಟ್ ಇಯರು ಜೂನ್ವರೆಗೂ ಇರ್ಬೋದು, ಆಮೇಲೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಯಾಕೆ ಅಂತ ಇಡೀ ರಾಜ್ಯದ ಜನತೆ ಗೊತ್ತಿದೆ, ಯಾಕೆ ಇವಾಗಲೇ ಇಷ್ಟು ಹೋರಾಟ ಆಗ್ತಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಆ ಜಾಗವನ್ನು ಹಿಡಿಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ವಿಷಯಗಳಿಲ್ಲ, ಯಾರ ಹತ್ರ ವಿಷಯ ಇದ್ದಿದ್ದರೆ ದೇವುಡ ಡಿಬೇಟೆಡ್ ಒಳ್ಳೆ ಅದ್ಭುತವಾಗಿ ನೀವು ಯಾವ ಕೆಲಸ ಮಾಡಿದ್ರಿ, ನಾವೇನು ಕೆಲಸ ಮಾಡಿದ್ವಿ, ಈ ಡಿಬೇಟ್ ನಡೀತಾ ಇತ್ತು. ಹುಮ್ಮಸ್ಸಿದೆ, ವಿಷಯಗಳಿಲ್ಲ, ಯಾರ ಹತ್ರ ವಿಷಯ ಇದ್ದಿದ್ದರೆ ದೇವುಡ ಡಿಬೇಟೆಡ್ ಒಳ್ಳೆ ಅದ್ಭುತವಾಗಿ ನೀವು ಯಾವ ಕೆಲಸ ಮಾಡಿದ್ರಿ, ನಾವೇನು ಕೆಲಸ ಮಾಡಿದ್ವಿ, ಈ ಡಿಬೇಟ್ ನಡೀತಾ ಇತ್ತು. ಈ ಡಿಬೇಟ್ ನಡೀದೆ ಬರೀ ಮೊಟ್ಟೆ ವಿಚಾರ, ಆಮೇಲೆ ನೀವು ಇನ್ನೊಂದು ವಿಚಾರ ಮತ್ತೊಂದು ವಿಚಾರ ನೀವು ಮಾಡೋದು ನೋಡ್ದ ಅಂತ ಯು ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ಇಶ್ಯೂಸ್ ಇದ್ದಿದ್ರೆ ಆಗಿರೋದು ಅಂತ ಕಾಣುತ್ತೆ. ಇದು ಜಾಸ್ತಿ ಅಂದರೆ ನೀವು ಹೇಳೋ ಪ್ರಕಾರ ಪ್ರತಿಭಟನೆಗೆ ಅವಕಾಶ ಕೊಟ್ಟು ಅಲ್ಲಿ ಹೆಣ ಬಿದ್ದು ಅಲ್ಲಿ ದೊಡ್ಡ ಗಲಾಟೆ ಆಗಿ ಇನ್ನೊಂದಾಗಿ ಆ ಥರ ಎಲ್ಲ ಯಾಕೆ ನಾವು ಆಸ್ಪದ ಕೊಡ್ಬೇಕು? ಅಲ್ಲಲ್ಲ, ಹೌದು, 100% ನಿಮಗೆ ಗೊತ್ತಿದೆಯಾ ಅಲ್ಲಿ ಎಷ್ಟು ಕೊಲೆಗಳು ನಡೆದಿದೆ ಗೊತ್ತಿದೆಯಾ? ಅಲ್ಲಿ ಎಲ್ಲೆಲ್ಲಿಂದ ಬಂದು ಕೊಲೆ ಮಾಡಿದ್ದಾರೆ ಗೊತ್ತಿದೆಯಲ್ಲ ನಿಮಗೆ? ಮಾಧ್ಯಮಕ್ಕೆ ಮಾಹಿತಿ ಇದಾವೆ, ಎಲ್ಲ ಕೇರಳ ಗಡಿ ದಾಟ್ಬಿಟ್ಟು ಬಂದು ಕೊಲೆ ಮಾಡ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಚಾನ್ಸಸ್, ಅದನ್ನು ಅವಾಯ್ಡ್ ಮಾಡಬೇಕು. ಏನಂದ್ರಿ, ನೀವು ಯಾಕೆ ಅದನ್ನು ಹಂಗೆ ತಿರುಗಿಸಿದ್ರಿ ಈಗ ಇಮಿಡಿಯೇಟ್ ಆಗಿ? ಏನು ಕಿಲ್ಲಾಡಿ ಗುರು, ನೀನು ಎಲ್ಲಾದರೂ ಒಂದು ಕೊಕ್ಕಿಯಾಗಿ ಜಗ್ಗೇಶ್ನ ತಗಲಾಕ್ಬೇಕು ಅಂತ ಏನು ಸ್ಕೆಚ್ ಆಗ್ತೀಯ ಗುರು? ನಾನು 42 ವರ್ಷಗಳ ಕಾಲ ಮಾಧ್ಯಮದ ಜೊತೆ ಭಾಳ ವಿಶ್ವಾಸದಲ್ಲಿದ್ದವನು. ಈ ತಮ್ಮನೇ ಇಲ್ಲೋ ಸಿಕ್ಕಾಕೋದು ಇದೆಲ್ಲ ಬಿಟ್ಟುಬಿಡಗುರು, ನಾನು ಸಿಕ್ಕಾಕೊಳ್ಳಲ್ಲ. ನಮಸ್ಕಾರ.